ಬಗ್ಗೆ ಸಾಕಷ್ಟು ರೂಮರ್ಸ್ ಗಳಿವೆ. ಇದರಲ್ಲಿ ನಿಧಿ ಇದೆ ಎಂದು ಕೆಲವರು ಮತ್ತೆ ಕೆಲವರು ಇಲ್ಲವೆಂದು ಸಾಕಷ್ಟು ವಾದಿಸುವುದು ಕೇಳಿದ್ದೀವಿ. ಕುದುರೆಯ ಆಕಾರದಲ್ಲಿರುವ ಅತಿ ದೊಡ್ಡದಾದ ನಿಧಿ ಕೇಂದ್ರ ಇದು ಎಂದು ಹೇಳಲಾಗುತ್ತದೆ. ಇನ್ನು ಈ ಓಕ್ ಐಲ್ಯಾಂಡ್ ಬಗ್ಗೆ ನಿಮಗೆ ತಿಳಿಯದೇ ಇರುವ ಕೆಲವು ಆಸಕ್ತಿಕರ ವಿಷಯಗಳ ಬಗ್ಗೆ ಈ ವಿಡಿಯೋದ ಮೂಲಕ ತಿಳಿಯೋಣ. ಪ್ರಪಂಚವೆಲ್ಲ ಈ ಐಲ್ಯಾಂಡ್ಸ್ ಅನ್ನ ಬೆರಗಾಗಿ ನೋಡ್ತಾ ಇದೆ. ಸಾಕಷ್ಟು ಜನರನ್ನ ಈ ಐಲ್ಯಾಂಡ್ ಆಕರ್ಷಿಸುತ್ತದೆ. ಒಂದು ಕಾಲದ ಅಮೆರಿಕ ಪ್ರೆಸಿಡೆಂಟ್ ಆದ ಫ್ರಾಂಕ್ಲಿನ್ ಟ್ರೂಥೌಸನ್ ಚಿಕ್ಕ ವಯಸ್ಸಿನಲ್ಲಿರುವಾಗ ಅಂದ್ರೆ ಯೌವನದಲ್ಲಿರುವಾಗ ಒಂದು ಕೈಯಲ್ಲಿ ಬುಟ್ಟಿಯನ್ನ ಮತ್ತೊಂದು ಕೈಯಲ್ಲಿ ಹಾರಿಯನ್ನ ತೆಗೆದುಕೊಂಡು ಅಲ್ಲೆಲ್ಲ ನಿಧಿಗಾಗಿ ಅನ್ವೇಷಿಸುತ್ತಾ ತಿರುಗಿದನೆಂದು ಹೇಳುವುದುಂಟು. ಇನ್ನು ಈ ದಿವಿಯಲ್ಲಿ ನಿಜವಾಗ್ಲೂ ನಿಧಿ ಇದೆಯಾ ಅಥವಾ ಇದು ಅಂತೆ ಕಂತೆಗಳ ಎನ್ನುವುದು ಇದುವರೆಗೆ ಯಾರು ನಿರ್ಧರಿಸಲು ಸಾಧ್ಯವಾಗಿಲ್ಲ. ಬಹಳಷ್ಟು ಜನ ಇಲ್ಲಿ ವಿಪತ್ತಿನಲ್ಲಿ ಇರುವಾಗ ಆಕ್ಸಿಡೆಂಟ್ಗಳ ಮೂಲಕ ಜೀವ ತೆತ್ತರೆಂದು ಕೆಲವರು ಹೇಳುವುದುಂಟು. ಇನ್ನು ಭಾರಿ ಮೊತ್ತದಲ್ಲಿ ಇಲ್ಲಿ ನಿಧಿಗಳು ಇವೆ ಎಂದು ನಿಪುಣರು ಭಾವಿಸುತ್ತಾರೆ. ನಿಧಿ ಎಂದರೆ ಎಂಥದ್ದು ಅಂತೀರಾ? ಸಾಮಾನ್ಯವಾಗಿ ನಿಧಿ ಅಂದರೆ ಬಂಗಾರ, ಬೆಳ್ಳಿ, ವಜ್ರ ಇಂಥವು. ಇನ್ನು ಯಾವ ಆಧಾರಗಳು ಕೂಡ ಇನ್ನು ಇಲ್ಲಿ ಸಿಗುವ ಕೆಲವು ಆಧಾರಗಳು ಆಕಾರ ರೂಪದಲ್ಲಿ ಸಿಗುವುದರಿಂದ ಇಲ್ಲಿ ನಿಧಿ ಇವೆ ಎಂದು ಬಹಳಷ್ಟು ಜನರ ಗಾಢವಾದ ನಂಬಿಕೆ. ಇನ್ನು ಕುದುರೆಯ ಆಕಾರದಲ್ಲಿರುವ ಈ ಐಲ್ಯಾಂಡ್ನಲ್ಲಿ ಒಂದು ಗುಡ್ಡದ ಮೇಲೆ ಮನುಷ್ಯನ ಆಕಾರದ ಮುಖವನ್ನ ಚಿಕ್ಕಿರುವುದು ನೋಡಬಹುದು. ಅದರಿಂದ ನಮಗೆ ಅರ್ಥವಾಗುವುದೇನೆಂದರೆ ಇದಕ್ಕಿಂತ ಮೊದಲು ಇಲ್ಲಿ ಮನುಷ್ಯರು ವಾಸವಾಗಿದ್ದರು ಎಂದು ಅನುಮಾನ ಉಂಟಾಗುತ್ತದೆ. ಇದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಲು ಹೋದಾಗ ಓಕ್ ಐಲ್ಯಾಂಡ್ನಲ್ಲಿ ವೃತ್ತಾಕಾರದಲ್ಲಿ ಒಂದು ಪ್ರದೇಶ ಕಂಡು ಬಂತು. ಆ ಐಲ್ಯಾಂಡ್ನಲ್ಲಿ ಟ್ರಯಾಂಗಲ್ ಶೇಪ್ನಲ್ಲಿ ಕೂಡ ಮತ್ತೊಂದು ಪ್ರದೇಶ ಕಂಡು ಬಂತು. ಇನ್ನು ಈ ಬೆಟ್ಟಗಳು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿವೆ ಎಂದು ಶಾಸ್ತ್ರವೇತ್ತರು ಹೇಳುತ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಈ ಕಲ್ಲುಗಳ ಮೇಲೆ ಬರೆದ ಅಥವಾ ಚಿಕ್ಕಿದ ಆಧಾರಗಳ ಆಧಾರದ ಮೇಲೆ ಇದರ ಸುತ್ತಮುತ್ತ ಇರುವ ಐಲ್ಯಾಂಡ್ಗಳಿಂದ ಇದು ಇಂಟರ್ ಕನೆಕ್ಟೆಡ್ ಆಗಿರಬಹುದು ಎಂದು ಊಹಿಸಲಾಗುತ್ತಿದೆ. ಇನ್ನು ಯಾರ ಲೆಕ್ಕ ಅವರಿಗೆ, ಯಾರ ಪತ್ರ ಅವರಿಗೆ, ಆದ್ರೆ ಯಾರು ಮಾತ್ರ ಪರ್ಫೆಕ್ಟ್ ಆಗಿ ಇದೇ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದು ಬಾರಿ ಐಲ್ಯಾಂಡ್ ನಲ್ಲಿ ಮೂವರು ಸ್ನೇಹಿತರು ಆ ಪ್ರದೇಶ ಅವರಿಗೆ ಆಕರ್ಷಿಸಿದ್ದರಿಂದ ತಕ್ಷಣವೇ ಆ ಪ್ರದೇಶದಲ್ಲಿ ಅವರು ಅಗೆಯುವುದನ್ನ ಆರಂಭಿಸಿದರು. ಒಂದು ಅಡಿ ಆಳಕ್ಕೆ ಹೋದ ನಂತರ ಹೀಗೆ ಒಂದು ಅಡಿ, ಎರಡು ಅಡಿ, ಮೂರು ಅಡಿ ಅಗೆಯುವುದು ಆರಂಭ ಮಾಡಿದ ಮೇಲೆ ಅವರಿಗೆ ಒಂದು 10 ಅಡಿ ಆಳದಲ್ಲಿ ಇದ್ದಲು, ಕಟ್ಟಿಗೆ ಇತ್ಯಾದಿಗಳು ಕಂಡು ಬಂದವು. ಆದ್ರೆ ನಿಧಿಗಳು ಮಾತ್ರ ಸಿಗಲಿಲ್ಲ. 1903ರವರೆಗೆ ಈ ಪ್ರದೇಶದಲ್ಲಿ ಒಂದು ಕಂಪನಿ ಅಗೆಯಲು ಫರ್ಮಾನಿಗೆಯನ್ನ ಪಡೆದುಕೊಂಡಿತ್ತು. ಆ ಪರ್ಮಿಷನ್ ಇಂದ ಆ ಪ್ರದೇಶದ ನೆಲದ ಮೇಲೆ ಲ್ಯಾಂಡ್ ಆಯಿತು ಆ ಕಂಪನಿ. ಇನ್ನು ಆ ಅಗೆಯುವುದು ಆರಂಭ ಮಾಡಿದ ಮೇಲೆ ಅಲ್ಲಿ ಅತ್ಯಾಧುನಿಕವಾದ ತಂತ್ರಜ್ಞಾನದಿಂದ, ಸಾಕಷ್ಟು ಜನ ಸಮೂಹದಿಂದ ಅಗೆಯುವುದನ್ನು ಆರಂಭ ಮಾಡಿದ ಆ ಕಂಪನಿ 10 ಅಡಿಗಳ ಆಳದಲ್ಲಿ ಕಂಡದ್ದು, ಮಧ್ಯದಲ್ಲಿ ಕಂಡದ್ದು ಫೈಬರ್ ಎಂದು ಗುರುತಿಸಿದರು. ಭೂಗರ್ಭದಲ್ಲಿ ಇರುವಂತಹ ಫೈಬರ್ ಇರಬಹುದು ಎಂದು ಆಲೋಚನೆ ಇಂದ ಮತ್ತಷ್ಟು ಅಗೆಯಲು ಹೋದರು. ಆದರೆ ಅಲ್ಲಿ ಸಿಕ್ಕಿದ್ದು ಮಾತ್ರ ಕೇವಲ ತೆಂಗಿನ ಚಿಪ್ಪು. ಹೌದು, ಮೇಲೆ ಸಿಕ್ಕಿದ್ದು ಕೇವಲ ತೆಂಗಿನ ಮೇಲಿರುವ ಪೀಚಿನಂತಹ ಪದಾರ್ಥ. ಬಂಗಾರ ಬೆಳ್ಳಿ ಕಾಣದೆ ಇಂಥ ಪೀಚುಗಳು, ಕಲ್ಲಿದ್ದಲು ಇತ್ಯಾದಿಗಳು ಕಂಡು ಬಂದವು. ಹೀಗೆ ಸಿಕ್ಕಾಗ ನಮ್ಮಂಥವರಾದ್ರೆ ನಾವೇನ್ ಮಾಡ್ತೀವಿ, ಅರ್ಜೆಂಟಾಗಿ ಅವೆಲ್ಲವನ್ನು ಅಲ್ಲಿ ಬಿಸಾಕಿ ಮನೆಗೆ ಬಂದ್ಬಿಡ್ತೀವಿ. ಆದ್ರೆ ಸೈಂಟಿಸ್ಟ್ರು ಹಾಗೆ ಮಾಡಲಿಲ್ಲ. ಯಾಕಂದ್ರೆ ಆ ದಿನಗಳಲ್ಲಿ ಆ ಕಡೆ ಓಡಾಡುವ ಹಡಗುಗಳಲ್ಲಿ ಅತ್ಯಂತ ಬೆಲೆ ಬಾಳುವ ಪದಾರ್ಥಗಳನ್ನ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಈ ಕೊಬ್ಬರೆ ಪೀಚಿನ ನಡುವೆ ಇಟ್ಟು ರವಾನಿಸುತ್ತಿದ್ದರು ಎಂದು ಶಾಸ್ತ್ರವೇತ್ತರು ಒಂದಾದ ಮೇಲೆ ಒಂದು, ಒಂದಾದ ಮೇಲೆ ಒಂದು ಕಂಡುಕೊಳ್ಳುತ್ತಾ ಹೋದರು. ಹೀಗೆ ಅತ್ಯಂತ ಬೆಲೆ ಬಾಳುವ ವಸ್ತುಗಳನ್ನ ಕೊಬ್ಬರಿಯ ಪೀಚಿನ ನಡುವೆ ಭೂಸ್ಥಾಪಿತ ಮಾಡಿ ಇಡುತ್ತಾ ಇದ್ದರು ಎಂದು ಕೆಲವರ ವಾದನೆ. ಮತ್ತೆ ಕೆಲವರು ಪ್ರಕೃತಿ ಪರವಾಗಿ ಅಲ್ಲಿ ಕೊಬ್ಬರಿ ಪೀಚು ಬಂದಿರಬಹುದು ಎಂದು ಹೇಳುತ್ತಾರೆ. ಆದರೆ ಅಲ್ಲಿಂದ ಸರಿಸುಮಾರಾಗಿ 1500 ಕಿಲೋಮೀಟರ್ ದೂರದವರೆಗೆ ಒಂದು ಕೊಬ್ಬರಿ ಗುಡೆ ಕೂಡ ಅಲ್ಲಿ ನೋಡಲು ನಮಗೆ ಸಿಗುವುದಿಲ್ಲ. ಆದ್ದರಿಂದ ಅತ್ಯಂತ ಬೆಲೆ ಬಾಳುವ ವಸ್ತುಗಳನ್ನ ಮಾತ್ರವೇ ಈ ಕೊಬ್ಬರಿ ಪೀಚು ಮಧ್ಯದಲ್ಲಿ ಇಟ್ಟು ಅವುಗಳನ್ನ ಭದ್ರಪಡಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಇನ್ನು ಅಲ್ಲಿ ಒಂದು ಚದುರಂಗದಲ್ಲಿರುವ ಒಂದು ದೊಡ್ಡ ರಾಯಿಯನ್ನ ನೋಡಿದಾಗ ಎರಡು ಸಾಲಿನಲ್ಲಿ ಒಂದೇ ಜಾತಿಯ ಗುರುತುಗಳಿವೆ. ಹಾಗೆಯೇ ಮತ್ತೊಂದು ಬಾರಿ ಅಂತಹ ಗುರುತು ಕಂಡು ಬಂದಿದೆ. ಇನ್ನು ಮತ್ತೆ ಕೆಲವು ಕಲ್ಲುಗಳ ಮೇಲೆ ಇಂತಹ ಗುರುತುಗಳು ಕಾಣಲು ಸಿಕ್ಕಿವೆ. ಹೀಗಾಗಿ ಈ ನಿಧಿಗೆ ತಲುಪಲು ಮತ್ತೊಂದು ಮಾರ್ಗ ಇದೆ ಎಂದು ಸೈಂಟಿಸ್ಟ್ ನಂಬಿದರು. ಆದರೂ ಅವುಗಳ ಮೇಲೆ ಸಾಕಷ್ಟು ಅನುಮಾನವನ್ನ ಹೊಂದುತ್ತಾ ತಲೆಕೆಳಗಾಗಿ ತಮ್ಮ ಅಂದಾಜಿನ ಪ್ರಕಾರ ನಡೆಯುತ್ತಿಲ್ಲವೆಂದು ತಲೆ ಹಿಡಿದುಕೊಂಡು ಕೂತರು. ತದನಂತರ ಒಟ್ಟಾರೆಯಾಗಿ ಆ ಲ್ಯಾಂಗ್ವೇಜ್ನ ಆ ಗುರುತುಗಳ ಕೋಡ್ಗಳನ್ನ ಅರ್ಥ ಮಾಡಿಕೊಂಡ್ರು.
40 ಅಡಿ ಆಳದಲ್ಲಿ 2 ಬೆಲೆ ಬಾಳುವ ಸಂಪತ್ತು ಇದೆ ಎಂದು ತಿಳಿದುಕೊಂಡು ಅಗೆಯಲು ಆರಂಭಿಸಿದರು. ಅತಿ ದೊಡ್ಡ ವಿಪತ್ತು ಸಂಭವಿಸಿದಾಗ ಭಗವಂತನ ಮೇಲೆ ಪ್ರಜೆಗಳು ನಂಬಿಕೆ ಇಡಬೇಕು. ಇದೇ ಶಾಸನವನ್ನ ಅವರು ದೊಡ್ಡ ಕಲ್ಲು ಬಂಡೆ ಮೇಲೆ ಇದನ್ನ ಗುರುತಿಸಿದರು. ಸಮುದ್ರದ ನೀರು ಬಂದು ಕೆಲವು ದಿನಗಳಿಗೆ ಅಲ್ಲಿ ಎಲ್ಲ ಮುಳುಗಿ ಹೋಯಿತು. ಆದರೆ ಮತ್ತೆ ಕೆಲವೇ ದಿನಗಳಲ್ಲಿ ಸಮುದ್ರದ ನೀರು ಇಂಕಿ ಹೋಗಿಬಿಡಿತು. ತದನಂತರ ಮತ್ತೆ ಆ ಕಂಪನಿಯವರು ಅಲ್ಲಿ ಅಗೆಯಲು ಆರಂಭಿಸಿದರು. ಅತ್ಯದ್ಭುತವಾದಂತಹ ವಿಷಯ ಏನಪ್ಪಾ ಅಂದ್ರೆ, ಅಲ್ಲಿ ಅವರಿಗೆ ಕಾಣ ಸಿಕ್ಕದ್ದು ಒಂದು ಕುದುರೆ ತೊಗಲಿನ ಮೇಲೆ W ಎಂಬ ಅಕ್ಷರ, 175 ಶೀಟ್ಗಳ ಕಬ್ಬಿಣದ ಸಲಾಕೆಗಳು. ಇನ್ನು ಕಬ್ಬಿಣದ ಪ್ಲೇಟ್ಗಳನ್ನ ಅಗೆದಂತೆ ಅತಿ ಕಷ್ಟದ ಮೇಲೆ ಹೇಗೋ ಹಾಗೆ ಈ ಕಬ್ಬಿಣದ ಪ್ಲೇಟ್ಗಳನ್ನ ತೆಗೆದರು. ಅಲ್ಲಿಂದ ಮತ್ತೆ ಅಗೆಯಲು ಆರಂಭಿಸಿದರು. ಹೀಗೆ ಅಗೆಯುತ್ತಿರುವಾಗ ಮತ್ತೆ ನೀರು ಬರಲಾರಂಭಿಸಿತು. ಎಷ್ಟೇ ಯಂತ್ರಗಳನ್ನ ಇಟ್ಟು ಅವುಗಳನ್ನು ತೊಲಗಿಸುತ್ತಾ ಹೋದರೂ ನೀರು ಅಂಚಿನ ಭಾಗಕ್ಕೆ ಮಾತ್ರ ಅವರು ಸೇರಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಆ ನಿಧಿಯ ಅಂಚು ಭಾಗವನ್ನ ಇದುವರೆಗೆ ಯಾರು ಸೇರಿಕೊಳ್ಳಲು ಆಗಲಿಲ್ಲ ಎಂದು ಹೇಳಲಾಗುತ್ತದೆ. ಅಷ್ಟೇ ಏಕೆ, ಕೊಬ್ಬರಿ ಪೀಚಾಗಲಿ ಅಥವಾ ಕಲ್ಲಿದ್ದಲಾಗಲಿ ಫೈಬರ್ ಆಗಲಿ, ಈ ಮೂರು ಅಲ್ಲಿ ಏಕೆ ಬಂದವು ಎನ್ನುವುದು ಇದುವರೆಗೆ ಪ್ರಶ್ನಾರ್ಥಕವಾಗಿಯೇ ಉಳಿದಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.